ಹಿಂದಿನ ಯಡಿಯೂರಪ್ಪರ ನೇತೃತ್ವ ಸರ್ಕಾರದಲ್ಲಿ ನಮ್ಮ ಬಹಳ ದಿವಸಗಳಿಂದ ನಡೆಯುತ್ತಿರುವ ಎಸ್ಸಿ ಎಸ್ಟಿ ಮಿಸಲಾತಿ ಹೆಚ್ಚಳ ಕುರಿತು ನಿರಂತರ ಹೋರಾಟದ ಪ್ರತಿಫಲವಾಗಿ ಅಂದಿನ ಯಡಿಯೂರಪ್ಪ ಸರ್ಕಾರವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮಿಸಲಾತಿ ಹೆಚ್ಚಳಕ್ಕೋಸ್ಕರ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿದರು ಆ ವರದಿಯನ್ನು ನಾಗಮೋಹನ್ ದಾಸ್ ಅವರು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಆದರೂ ಸಹ ಹಠಮಾರಿ ಸರ್ಕಾರ ಈ ಎಸ್ಸಿ ಎಸ್ಟಿಯ ವಿರೋಧಿ ಸರ್ಕಾರ ನಮ್ಮ ಹಕ್ಕುಗಳ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಿಸುವಲ್ಲಿ ಈ ಸರ್ಕಾರವು ನಿರ್ಲಕ್ಷ್ಯ ತೋರಿಸ್ತಾ ಇದೆ ಹಾಗಾಗಿ ನಮ್ಮ ಎಸ್ಸಿ ಎಸ್ಟಿ ಸಮುದಾಯದ ಎಲ್ಲ ಸ್ವಾಮೀಜಿಗಳು ಎಲ್ಲ ಮುಖಂಡರುಗಳು ಕಳೆದ 6 ತಿಂಗಳಿಂದ ಬೆಂಗಳೂರಿನಲ್ಲಿ ನಿರಂತರ ಹೋರಾಟ ಧರಣಿ ಸತ್ಯಾಗ್ರಹ ನಡೆಯತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈ ಕೊನೆ ಎಚ್ಚರಿಕೆಯನ್ನು ನೀಡಲು ಇಂದು ಏಕಕಾಲದಲ್ಲಿ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ದೀವಿ ನಾನು ನಾವು ಮಧ್ಯಮದ ಮುಖಾಂತರ ಇನ್ನೊಮ್ಮೆ ಸರ್ಕಾರಕ್ಕೆ ಇವತ್ತು ನಾವು ಶಾಂತಿ ರೀತಿಯಿಂದ ಸಂವಿಧಾನಬದ್ಧವಾಗಿ ಈ ಹೋರಾಟವನ್ನು ಮಾಡುತ್ತಿದ್ದೇವೆ ನಮಗೆ ರೋಡಿನ ಮೇಲೆ ಬರಲಕ್ಕೆ ಅವಕಾಶ ಮಾಡಿಕೊಡಬೇಡ ಯಾಕೆಂದ್ರೆ ಈ ರಾಜ್ಯದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಮುದಾಯ ಸಂಖ್ಯೆ ಎಸ್ಸಿ ಎಸ್ಟಿ ಸಮುದಾಯ ಇದೆ ನಾವು ಒಂದು ವೇಳೆ ರಸ್ತೆಗೆ ಇಳಿದರೆ ಯಾರು ಮುಂದೆ ಈ ಪ್ರಭಾವ ಮುಂದೆ ತಕ್ಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಹಕ್ಕನ್ನ ನಮ್ಮ ಸಂವಿಧಾನಬದ್ಧ ಹಕ್ಕನ್ನ ನಮಗೆ ಆದಷ್ಟು ಬೇಗ ತಾವು ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ತಕ್ಷಣ ಮನವಿ ಮಾಡಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಹಕ್ಕನ್ನ ನಮಗೆ ದೊರಕಿಸಿಕೊಡಬೇಕಾಗಿದೆ ನಮಸ್ತೆ ಸರ್ ನಾನು ಅನಿಲ್ ಕುಮಾರ್ ಬೇಲ್ದಾರ್ ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸಬೇಕು ಅಂತಕೊಂಡು 2/7/2020 ರಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಈಗಾಗಲೇ 2 ವರ್ಷ ಮುಗಿತಾ ಇದೆ ಆ ಒಂದು ವರದಿಯನ್ನು ಜಾರಿಗೆ ತರಬೇಕು ಅಂತಕೊಂಡು ಕಳೆದ 10/2/2022 ರಂದು ವಾಲ್ಮೀಕಿ ಸಮಾಜದ ಪೂಜ್ಯರು ಪ್ರಸನ್ನಂದ ಸ್ವಾಮೀಜಿಗಳು 152ನೇ ದಿನದ ಧರಣಿಯನ್ನ ಇವತ್ತು ಮುಗಿಸಿ ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಗಳಿಗೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಬೇಕಂತ ಒಂದು ಚಾರಿತ್ರಿಕವಾದಂತ ಬಹುದೊಡ್ಡ ಹೋರಾಟವನ್ನ ಈಗಾಗಲೇ ಪ್ರಾರಂಭಿಸಿದ್ದಾರೆ ಅದಕ್ಕೆ ಎಲ್ಲ ಎಸ್ಸಿ ಎಸ್ಟಿ ಸಮಾಜದ ಎಲ್ಲ ಸ್ವಾಮೀಜಿಗಳು ಎಸ್ಸಿ ಮತ್ತು ಎಸ್ಟಿ ಸಮಾಜದ ಎಲ್ಲ ರಾಜ್ಯ ಮುಖಂಡರು ಜಿಲ್ಲೆಯ ಮುಖಂಡರು ತಾಲೂಕಿನ ಮುಖಂಡರು ಎಲ್ಲ ಅಂತದ ಮುಖಂಡರು ಈ ಹೋರಾಟಕ್ಕೆ ಬೆಂಬಲವನ್ನ ಇವತ್ತು ಸೂಚಿಸಿದ್ದಾರೆ ಹಾಗಾಗಿ ವಿಶೇಷವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ ನಾವು ಇವತ್ತು ನಮ್ಮ ಗುರುಗಳ ದಲಿತ ಪರ ಚಳುವಳಿಯ ಇಡಿ ಸಮುದಾಯದ ಗುರುಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡದೆ ಇವತ್ತು ಮುಖ್ಯಮಂತ್ರಿಗಳು ಖುದ್ದಾಗಿ ಫ್ರೀಡಂ ಪಾರ್ಕ್ನಲ್ಲಿ ಬಂದು ಗುರುಗಳಿಗೆ 15 ದಿವಸದಲ್ಲಿ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಭರವಸೆ ನೀಡಿದರು ಅದು ಕೂಡ ಸುಳ್ಳಾಗಿದೆ ಈ ಬಿಜೆಪಿ ಸರ್ಕಾರ ಎಸ್ಸಿ ಮತ್ತು ಎಸ್ಟಿ ಸಮುದಾಯವನ್ನು ತುಳಿಯುವಂಥ ಕೆಲಸ ಮಾಡ್ತಾ ಇದೆ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಸಮುದಾಯದ ಬಹುದಿನಗಳ ಬೇಡಿಕೆಯನ್ನು ಕೂಡಲೇ ಒಂದು ವಾರದ ಒಳಗಾಗಿ ಈಡೇರಿಸದೇ ಇದ್ದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಕೇಂದ್ರ ಬಿಂದುವಾಗಿರುವಂಥ ವಿಧಾನಸಭೆಗೆ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ವ್ಯಕ್ತಪಡಿಸಲಿಕ್ಕೆ ಇಚ್ಛಿಸುತ್ತೇನೆ ನಾನು ಶ್ರೀ ದಶರಥ್ ಜಮದಾರ್ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭೆಯ ಬೀದರ್ ಜಿಲ್ಲೆಯ ಅಧ್ಯಕ್ಷನಾಗಿದ್ದೇನೆ और यहाँ पर सुदामा जो रिजर्वेशन है वो देने के लिए उनको कुछ भी तकलीफ नहीं है लेकिन एससी एसटी की जो जिसकी जितनी संख्या भारी उसकी उतनी हिस्सेदारी और संविधानात्मक हक को इन्हें देने के लिए ऐसा षड्यंत्र करते हैं इनकी नीयत खराब है एससी एसटी के लिए उनकी नीयत ठीक नहीं है हम बहुत बहुत वाल्मीकि गुरु जी प्रसन्नानंद स्वामी जी को हम यहाँ से सपोर्ट डिक्लेयर करते हैं और जस्टिस नागमोहन दास जो रिपोर्ट है ये जल्द से जल्द जारी हो ये हम सरकार पर दबाव लाते हैं जय भीम जय भारत मादर समाज स्वामीजी होराटे ज्ञान प्रकाश स्वामीजी होराट जो चलवादी पीठद स्वामीजी होराट जो इम्मडी पीठद ಭೋವಿ ಸಮಾಜದ ಸ್ವಾಮೀಜಿಗಳು ಈ ಹೋರಾಟದಲ್ಲಿ ಜೊತೆಯಿದ್ದಾರೆ ಸೇವಾಲಾಲ್ ಪೀಠದ ಬಂಜಾರ್ ಸಮಾಜ ತಾವು ಸ್ವೀಕರಿಸಿಕೊಳ್ಳೋದ್ರ ಮೂಲಕ ಈ ಇವತ್ತಿನ ಈ ಧರಣಿ ಕಾರ್ಯಕ್ರಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು ಈ ಸಮಾಜಕ್ಕೆ ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕಂತ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸರ್ ವೈಡ್
मान्य मुख्यमंत्री कई युवते रवानी मत काफिया सह नमें मार्कमी सो ताऊ शांति अंदक धन्यवाद हास्पिटल धरणि गर्जने न्यूज अंड एंटरटेनमेंट अन्यायद विरुद्ध निरंतर गर्जने धरणि गर्जने न्यूज अंड एंटरटेनमेंट अन्यायद विरुद्ध निरंतर गर्जने